ಅಂತ ಶುಭಗಳಕ್ಕೆ ಮಾತ್ರ ಇಬ್ರು ಕಿತ್ತಾಡಿ ದುರ್ದುರಾದ್ರೆ ಆದ್ರೆ ಒಂದು ಮನಸ್ಸನ್ನು ನೋವಿದೆ. ಯಾಕೆಂದ್ರೆ ನಾವು ನಿಮ್ಮನ್ನ ನಾಯಕತ್ವ ಒಪ್ಕೊಂಡಿದ್ದ ಒಂದು ಕಾಲದಲ್ಲಿ ತೆಲುಗು ಪಕ್ಷ ಬಿಟ್ಟ ಮೇಲೆ ಜನತಾ ಕರ್ತಕ್ಕಂತ ಶ್ರಮ ಪುಟ್ರಾಜನಿತ್ತು. ಸಮ್ಮಿಶ್ರ ಸರ್ಕಾರ ಪುಟ್ರಾಜನ ಮಂತ್ರಿ ಮಾಡಿದ್ರು, ನಾವೆಲ್ಲ ಬಹಳ ಖುಷಿಯಾಗಿತ್ತು. ಒಂದ್ ಕಾಲದ ಒಂದು ನಾಯಕರಾಗಿದ್ರು, ಅವ್ರ ಪಿಡಬ್ಲಿ ಕಾತನು ಇರಿಗೇಷನ್ ಬಾರ್ಡ್ ನೀರಾವರಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದು. ಯಾವ ಖಾತೆ ಕೊಟ್ರು ಸ್ವಾಮಿ? ಸಣ್ಣ ನೀರಾವರಿ, ಸಣ್ಣ ನೀರಾವರಿ. ಅವರ ಬೀಗರು ಡಿ ಸಿ ತಮ್ಮಣ್ಣ ಪಕ್ಷಕ್ಕೂ ಕೊಡುಗೆನೆ ಅವರಿಲ್ಲ. ಅವ್ರಿಗೆ ಎಂತ ಖಾತೆ ಕೊಟ್ರು? ಸಾರಿಗೆ ಮಂತ್ರಿ ಕೊಟ್ರು. ಆದ್ರೂ ಪುಟ್ರಾಜನ ನೀವು ಅರ್ಥ ಮಾಡ್ಕೊಂಡಿಲ್ಲ. ಯಾವ ಚುಂಚಗಿರಿ ಸ್ವಾಮಿ ಅವ್ರ ವಿರುದ್ಧ ಶಕ್ತಿಯಂತ ಮಾಡಿ ಬೇರೆ ಮಠ ಕಟ್ಟಕ್ಕೆ ಹೋಗಿದ್ದಾರೆ ಯಾರು ಸ್ವಾಮಿ? ಯಾರು ಇವ್ರು ಒಪ್ಪಿದ್ರೆ ಹೇಗೆ ಸಹಿಸ್ತಾರ? ಇವತ್ತು ಚಲೋ ಸ್ವಾಮಿ ಅವರು ದಯಮಾಡಿ ಇವೆಲ್ಲ ಆರೋಪ ಮಾಡಿ ಕುಮಾರ್ ಸ್ವಾಮಿ ಅವರು ನಮ್ಗೆ ಡೋಂಟ್ ಕೇರ್. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಒಕ್ಕಲಿದ್ರೆ ಪ್ರಬಲ ನಾಯಕ ಡಿ ಕೆ ಶಿವಕುಮಾರ್ ಚಲೋ ಸ್ವಾಮಿ ಅವರು ಇಡೀ ರಾಜ್ಯ ತೋರಿಸ್ತಾ ಇದೀರ ನೀವು ಸಂತೋಷ. ಇವತ್ತು ಸೀತಾರಾಮ ಕಳಗ ತಂದ್ರು ಕೂಡ ಅಷ್ಟು ಪವಿತ್ರ ಆಗ್ತಾನೆ. ಅದೇ ರೀತಿ ನೀವು ಎಚ್ ಡಿ ಕುಮಾರ್ ಸ್ವಾಮಿ ನಾಟಕ ಮಂಡಳಿ ಎಂದ ಮೂರು ವ್ಯವಸ್ಥೆ ಮಾಡಿದ್ರೆ, ಒಂದು ಯಾವ ಕಟ್ಟರೆ ವಿಶಾಖ ಮುಖಾಂತರ ಒಂದು ನಾಟಕ ಆಡಿದ್ರೆ ನಾಟಕ ನಡೀತು ಸತ್ಯ ನಾಗಮಂಡ ಸಿಗಾಕೆ ಸಸಿ ಹಾಕೊಂಡಕ್ಕೆ. ಎರಡನೇದು ನಾಟಕ ಯಾವ್ದು ಒಂದು ಪತ್ರ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಇಷ್ಟು ಲಕ್ಷ ಅಂತ ಬಂದ್ವಿ. ಎರಡನೇ ನಡೀತು ಒಂದು ನಾಟಕ ನಿಂತೋಯ್ತು. ಮೂರನೇದು ಫ್ಲಾಟ್ ಲೆಟ್ರ್ ನಾಚಿಕೆ ಆಗ್ಬೇಕಾದ ಸಮಸ್ಯೆ ಇದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಮತ್ತೆ ಚಲೋ ಒಕ್ಕಲಿಗರ ನಾಯಕ ನಮ್ಮಷ್ಟು ಪ್ರಭಾವ ಬೇಕು ಅನ್ನೋ ಉದ್ದೇಶ ಕೊಟ್ಟಿದೆ.